ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಯರ ಮೃತಿಕೆ ಪ್ರಸಾದ ಅಂದರೆ ಏನು, ಅದು ಹೇಗಿರುತ್ತೆ, ನಾವು ಮನೆಯಲ್ಲಿ ಎಲ್ಲರೂ ಇಟ್ಕೊಳ್ಬಹುದಾ ಮೃತಿಕೆಯನ್ನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮತ್ತೆ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ ಸ್ನೇಹಿತರೆ, ನನ್ನ ಮೃತಿಕೆ ಪ್ರಸಾದ ಹೇಗಿರುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದನ್ನು ತುಂಬ ಜನರು ಕಮೆಂಟ್ ಮಾಡ್ತಾನೆ ಇದ್ರೆ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮತ್ತೆ ಮಾಡ್ತಾ ಇದ್ದೀನಿ. ನಾನು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಹೇಳಿದ್ದೀನಿ, ಡೀಟೇಲಾಗೂ ಕೂಡ ಹೇಳಿದ್ದೀನಿ. ನನ್ನ ಸಬ್ಸ್ಕ್ರೈಬರಿಗೆ ಅವರು ಕಷ್ಟಗಳನ್ನು ಅಂದರೆ ಹೆಲ್ತ್ ಇಶ್ಯೂ ಇದ್ದಾಗ ಹೇಳ್ಕೊಂಡಾಗ ಮೃತಿಕೆ ಪ್ರಸಾದವನ್ನು ಕೂಡ ನಾನು ಕಳಿಸ್ಕೊಟ್ಟಿದ್ದೀನಿ ಅವರಿಗೆ. ಹಾಗೆ ಮೃತಿಕೆ ಪ್ರಸಾದವನ್ನು ಎಲ್ಲರೂ ಇಟ್ಕೊಳ್ಬಹುದಾ ಅನ್ನೋದು ತುಂಬ ಜನರಿಗೆ ಕನ್ಫ್ಯೂಸನ್ ಇತ್ತು. ಹಾಗಾಗಿ ಮೃತಿಕೆ ಪ್ರಸಾದವನ್ನು ಎಲ್ಲರೂ ಇಟ್ಕೊಳ್ಬಹುದು, ಆದರೆ ಅದನ್ನು ನೀವು ಸೇವಿಸಿದಾಗ ಆಗಲಿ ಅಥವಾ ಅದನ್ನು ನೀವು ಮನೆಯಲ್ಲಿ ಪೂಜೆ ಮಾಡುವಾಗಲಿ ನಾನ್ ವೆಜ್ನ ಸೇವಿಸಬಾರ್ದು, ನಾನ್ ವೆಜ್ನ ಮನೆಯಲ್ಲಿ ಮಾಡಬಾರ್ದು. ಮೃತಿಕೆ ಪ್ರಸಾದವನ್ನು ಯಾವ ರೀತಿ ಬಳಸಬೇಕು, ಅದು ಯಾರ್ಯಾರು ತೆಗೆದುಕೊಳ್ಬಹುದು ಪ್ರಸಾದದ ರೀತಿ ಅಂತ ಹೇಳ್ತೀನಿ. ಮೃತಿಕೆ ಪ್ರಸಾದವನ್ನು ಪ್ರತಿ ದಿನ ರಾಯರ ಫೋಟೋ ಇರುತ್ತಲ್ಲ ಆ ಫೋಟೋದ ಹತ್ತಿರ ಸ್ವಲ್ಪ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟು ಅದನ್ನು ಪೂಜೆ ಮಾಡ್ಬೋದು. ಅಂದರೆ ಅದು ರಾಯರ ಸ್ವರೂಪ ಅಂತ ಹೇಳಿ ಪೂಜೆ ಮಾಡ್ಬೋದು. ರಾಯರೇ ಸಾಕ್ಷಾತ್ ರಾಯರೇ ನಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋ ಒಂದು ಭಾವನೆ ಇರುತ್ತೆ ನಮಗೆ. ಹಾಗಾಗಿ ಆ ಒಂದು ಮೃತಿಕೆ ಪ್ರಸಾದವನ್ನು ರಾಯರ ರೂಪದಲ್ಲಿ ನೋಡ್ತಿರ್ತೀವಿ. ಹಾಗೆ ನೀವು ಪ್ರತಿದಿನ ತೀರ್ಥದ ರೂಪದಲ್ಲಿ, ಅಂದರೆ ನೀವು ತೀರ್ಥ ತಗೊಳ್ತೀರಾ ಅಲ್ವಾ ಪೂಜೆ ಆದಮೇಲೆ, ಆ ಒಂದು ನೀರಿಗೆ ಈ ಒಂದು ಚಿಟಿಕೆ ಮೃತಿಕೆ ಪ್ರಸಾದವನ್ನು ಹಾಕ್ಕೊಂಡು ಅದನ್ನು ಪ್ರಸಾದದ ರೀತಿ ತಗೊಳ್ಬಹುದು. ಹಾಗೆ ಅಂದರೆ ದಿನಕ್ಕೆ ಒಂದೇ ಸರಿ ಅದನ್ನು ತಗೋಬೇಕು. ಈ ಒಂದು ಮೃತಿಕೆ ಪ್ರಸಾದವನ್ನು ನೀವು ಸೇವಿಸಬೇಕಂದ್ರೆ ನೀವು ಮಾರ್ನಿಂಗು ತಲೆ ಸ್ನಾನ ಮಾಡಿರಲೇಬೇಕು. ಹಾಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂದ್ರೂ ಅದನ್ನು ಪ್ರತಿದಿನ ನೀವು ಎವ್ರಿ ಡೇ ದಿನಕ್ಕೆ ಒಂದು ಸರಿಯಾದರೂ ಮೃತಿಕೆ ಪ್ರಸಾದವನ್ನು ತಗೊಳ್ಬಹುದು. ಯಾರೆಲ್ಲ ತಗೊಳ್ಬಹುದು ಅಂತ ಅಂದರೆ ತುಂಬ ಸ್ಕಿನ್ ಅಲರ್ಜಿ, ಆರೋಗ್ಯದ ಸಮಸ್ಯೆ ಇರುತ್ತೆ, ಅದು ಏನು ಮಾಡಿದ್ರೂ ಹೋಗ್ತಾ ಇರಲ್ಲ, ಹಾಗೆ ಕೆಲವೊಂದು ಹಲವಾರು ಆರೋಗ್ಯದ ಸಮಸ್ಯೆ ಇರುತ್ತೆ, ಆಪರೇಷನ್ ಸ್ಟೇಜ್ಗೂ ಕೂಡ ಹೋಗಿರ್ತೀರ, ಆ ಒಂದು ಕಾಯಿಲೆಗಳಿಂದ ಮುಕ್ತಿ ಹೊಂದಬೇಕು ಅಂದಾಗ ಈ ಒಂದು ರಾಯರ ಮೇಲೆ ನಂಬಿಕೆ ಇಟ್ಟು ಆ ಒಂದು ಮೃತಿಕೆ ಪ್ರಸಾದವನ್ನು ಸೇವಿಸೋದ್ರಿಂದ ಎಲ್ಲೋ ಒಂದು ಕಡೆ ತುಂಬಾ ಒಳ್ಳೆಯದಾಗುತ್ತೆ, ಆರೋಗ್ಯದಲ್ಲೂ ಚೇತರಿಕೆಯನ್ನು ಕಾಣ್ತೀವಿ ಅನ್ನೋದು ಕೂಡ ನಂಬಿಕೆ. ಹಾಗೆ ಮೃತಿಕೆ ಪ್ರಸಾದವನ್ನು ಸ್ವಲ್ಪ ರಾಯರ ಫೋಟೋ ಹತ್ತಿರ ಇಟ್ಟು ಪ್ರತಿದಿನ ಪೂಜೆ ಮಾಡ್ಬೋದು. ಇನ್ನು ಮಿಕ್ಕಿದ್ದನ್ನು ನೀವು ಆಗ ಯಾರಿಗಾದರೂ ಹೆಲ್ತ್ ಇಶ್ಯೂ ಇದೆ ಅಂದಾಗ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ರೀತಿಯೆಲ್ಲ ನೀವು ಅದನ್ನು ಬಳಸ್ಕೊಳ್ಬಹುದು. ಮೃತಿಕೆ ಪ್ರಸಾದವನ್ನು ನೀವು ನಾನ್ ವೆಜ್ ತಿಂದಾಗ ಅಥವಾ ಮನೆಯಲ್ಲಿ ನಾನ್ ವೆಜ್ ಮಾಡಿದಾಗ ಅದನ್ನು ಮುಟ್ಟಬಾರ್ದು, ಅದನ್ನು ಯೂಸ್ ಮಾಡಬಾರ್ದು. ಹಾಗೆ ಏನಾದರೂ ನೀವು ಹೊರಗಡೆ ಒಂದು ಒಳ್ಳೆ ಕೆಲಸಗಳಿಗೆ ಹೋಗ್ತಿದ್ದೀರಾ ಅನ್ನುವಾಗ ಅದನ್ನು ಪ್ರತಿದಿನ ಬಾಯಿಲಿ ಮೃತಿಕೆ ಪ್ರಸಾದವನ್ನು ಬಾಯಿಲಿ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡು ರಾಯರ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಂಡು ಹೋಗಿ ಅವತ್ತಿನ ದಿನ ನೀವು ಎಷ್ಟು ಪಾಸಿಟಿವಿಟಿಯಾಗಿ ಇರ್ತೀರ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಮಗೇನು ಆರೋಗ್ಯದ ಸಮಸ್ಯೆನೇ ಇಲ್ಲ, ಆದರೂ ನಾವು ಅದನ್ನು ಪ್ರತಿದಿನ ತೊಗೊಳ್ಬಹುದಾ ಅಂತ ಕೇಳೋದಾದರೆ ಪ್ರತಿದಿನ ನೀವು ತೊಗೊಳ್ಬಹುದು. ಆದರೆ ಪ್ರತಿದಿನ ನೀವು ಪರಿಶುದ್ಧವಾಗಿ ಅಂದರೆ ಸ್ನಾನ ಮಾಡಿ ಇಂದ ಇರಬೇಕಾಗುತ್ತೆ. ಹಾಗೆ ನಾನ್ ವೆಜ್ನ ನೀವೇನು ಮನೆಯಲ್ಲಿ ಮಾಡಲ್ಲ, ನಾನ್ ವೆಜ್ಜೇ ತಿನ್ನಲ್ಲ ಅನ್ನೋರು ಪ್ರತಿದಿನ ತೊಗೋಬಹುದು ಅದನ್ನು. ಹಾಗೆ ಇನ್ನೊಂದು ಕ್ವಶನ್, ರಾಯರ ಫೋಟೋವನ್ನು ಯಾವ ದಿನ ತೊಗೊಂಡು ಬರಬೇಕು ಅನ್ನೋದು ಕೂಡ ಕಾಮೆಂಟ್ ಮಾಡಿ ಕೇಳ್ತಿದ್ರಿ. ರಾಯರ ಫೋಟೋವನ್ನು ಗುರುವಾರದ ದಿನ ತಗೋಗಿ ಬಂದರೆ ತುಂಬಾ ಒಳ್ಳೆಯದು. ಹಾಗೆ ರಾಯರ ಫೋಟೋ ತಗೊಂಡು ಬರುವಾಗ ನೀವು ಒಂದನ್ನು ಅಬ್ಸರ್ವ್ ಮಾಡೋದಾದರೆ, ರಾಯರ ಫೋಟೋ ಹಿಂದೆ ಹಸು ಇರುವಂಥದ್ದು ಈ ಒಂದು ಏನಕ್ಕೆ ಅಂದರೆ ಕೋಟ್ಯಾನುಕೋಟಿ ದೇವಾನುದೇವತೆಗಳು ಅದರಲ್ಲಿ ನೆಲೆಸಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಇರುವಂಥ ಫೋಟೋವನ್ನು ತೊಗೊಂಬಂದರೆ ತುಂಬಾ ಒಳ್ಳೆಯದು. ಹಾಗೆ ಮನೆಯಲ್ಲಿ ವ್ರತಗಳನ್ನು ಮಾಡುವಾಗ, ಪೂಜೆಗಳನ್ನು ಮಾಡುವಾಗ ಈ ಥರ ಒಂದು ಫೋಟೋ ಇದ್ದರೆ ತುಂಬಾ ಒಳ್ಳೆಯದು. ಹಾಗೆ ಗುರುವಾರ ತೊಗೊಂಡು ಬರೋದು ಇನ್ನು ತುಂಬಾ ಒಳ್ಳೆಯದು. ತೊಗೊಂಡು ಬಂದಮೇಲೆ ವ್ರತಗಳನ್ನು ಮಾಡಲೇಬೇಕಾ ಅನ್ನೋದಾದರೆ ಹಾಗೇನಿಲ್ಲ, ನೀವು ಪ್ರತಿ ಗುರುವಾರ ಮಾಮೂಲಿ ಹೇಗೆ ಮನೆಯಲ್ಲಿ ಪ್ರತಿನಿತ್ಯ ಹೇಗೆ ಪೂಜೆ ಮಾಡ್ತಿರ್ತೀರ ಅದೇ ರೀತಿ ನೀವು ಪೂಜೆನ ಮಾಡ್ಕೊಂಡು ಹೋಗ್ಬೋದು.
ವ್ರತವನ್ನು ಮಾಡುವಾಗ ಅಭಿಷೇಕ ಮಾಡಿ ಆಮೇಲೆ ವ್ರತ ಮಾಡಬೇಕಂತ ಕೇಳ್ತಿರ್ತೀರ, ಹಾಗೇನು ಇಲ್ಲ. ವ್ರತ ಮಾಡುವಾಗ ನಾನು ಕಂಪ್ಲೀಟಾಗಿ ಹೇಗೆ ಮಾಡಬೇಕು ಅದನ್ನು, ಅಂದರೆ ಅಭಿಷೇಕ ಮಾಡಿದೆ ಸರಳವಾಗಿ ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನನಗೆ ಗೊತ್ತಿರೋ ಅಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೀನಿ. ನಾನು ಮತ್ತೆ ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.